ನಮಸ್ಕಾರ ನಾನು ಸೌಮ್ಯ ಮಳಲಿ ರಮೇಶ್ ಜಾರಕಿಹೊಳಿ ವಿರುದ್ಧದ ಸಿಡಿ ಕೇಸ್ಗೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿಯಿಂದ ದೂರು ನೀಡೋ ಸಾಧ್ಯತೆ ದಾಖಲಾಗಿರುವಂತದ್ದು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡಲಾಗಿದೆ ಸಾಹುಕಾರ್ ಇದೀಗ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ಟಿದ್ದಾರೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ರಮೇಶ್ ಬರೆದ ದೂರನ್ನ ನಾಗರಾಜ್ ಅನ್ನುವಂತವರು ನೀಡಿದ್ದಾರೆ ರಮೇಶ್ ದೂರಿನ ಪ್ರತಿಯನ್ನ ಠಾಣೆಗೆ ತಂದು ಕೊಟ್ಟಿದ್ದಾರೆ ನಾಗರಾಜ್ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಮಾಜಿ ಶಾಸಕ ನಾಗರಾಜ್ ಅವರು ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ದೂರನ್ನ ತಂದು ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾರೆ ನೆಲಮಂಗಲ ಕ್ಷೇತ್ರದ ಮಾಜಿ ಶಾಸಕ ನಾಗರಾಜ್ ಅವರು ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಪೊಲೀಸ್ ಠಾಣೆಗೆ ತೆರಳಿ ದೂರಿನ ಪ್ರತಿಯನ್ನ ಕೊಟ್ಟಿರುವಂತದ್ದು ಸಿಡಿ ಪ್ರಕರಣದ ಸಮಗ್ರ ತನಿಖೆ ಆಗಬೇಕು ಅಂತ ದೂರಿನಲ್ಲಿ ಆಗ್ರಹಿಸಲಾಗಿದೆ ಈಗ ರಮೇಶ್ ಜಾರಕಿಹೊಳಿ ಅವರಿಂದಲೂ ಕೂಡ ದೂರು ದಾಖಲಾಗಿರುವಂತದ್ದು ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಇದೀಗ ನಾಗರಾಜ್ ಅವರು ಸದಾಶಿವನಗರ ಪೊಲೀಸ್ ಠಾಣೆಗೆ ಆಗಮಿಸಿ ದೂರನ್ನ ಕೊಟ್ಟಿದ್ದಾರೆ ಸಮಗ್ರ ತನಿಖೆ ಆಗಬೇಕು ಈ ಒಂದು ಪ್ರಕರಣದಲ್ಲಿ ಅಂತ ಆಗ್ರಹ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುನಿರಾಜು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುನಿರಾಜು ಇದೀಗ ರಮೇಶ್ ಜಾರಕಿಹೊಳಿ ಅವರಿಂದಲೂ ಕೂಡ ದೂರು ದಾಖಲಾಗಿದೆ ಅವರ ಪರವಾಗಿ ನಾಗರಾಜ್ ಅವರು ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಟ್ಟಿದ್ದಾರೆ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಅವರು ಸೌಮ್ಯ ಈ ರಮೇಶ್ ಜಾರಕಿಹೊಳಿ ಅವರು ಜಾರಕಿಹೊಳಿ ಅವರ ಒಂದು ಸಿಡಿ ಪರವಾಗಿ ಇವರು ಒಂದು ದೂರನ್ನ ದಾಖಲು ಮಾಡ್ತಾ ಇರುತ್ತದ್ದು ಯಾಕಂದ್ರೆ ಈ ಒಂದು ದೂರದಲ್ಲಿ ಒಂದು ಅವರಿಗೆ ಒಂದು ತೇಜೋವಧೆ ಆಗುವಂತ ರೀತಿಯಲ್ಲಿ ಒಂದು ದೃಶ್ಯಾವಳಿ ಇರೋದ್ರಿಂದ ಅದರ ಬಗ್ಗೆ ಒಂದು ಸಮಗ್ರವಾದ ಒಂದು ತನಿಖೆಯನ್ನ ಮಾಡಬೇಕು ಮತ್ತೆ ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಒಂದು ದೂರನ್ನ ದಾಖಲು ಮಾಡ್ತಾ ಇದ್ದಾರೆ ಅದು ರಮೇಶ್ ಜಾರಕಿಹೊಳಿ ಅವರ ಒಂದು ಸೂಚನೆ ಮೇರೆಗೆ ಇವರು ನಾಗರಾಜ್ ಅವರು ದೂರನ್ನ ಕೊಡ್ತಾ ಇರುತ್ತದ್ದು ಯಾಕಂದ್ರೆ ಅವರ ಆಪ್ತ ವಲಯದಲ್ಲಿ ಇದ್ದಂತ ನಾಗರಾಜ್ ಅವರು ಈಗ ಒಂದು ಸದಾಶಿವನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ದಾಖಲು ಮಾಡೋದಕ್ಕೆ ಹೋಗಿದ್ದಾರೆ ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಒಂದು ದೂರನ್ನ ದಾಖಲು ಮಾಡಿ ಒಂದು ಈ ಒಂದು ಸಿಡಿ ಪ್ರಕರಣದ ಬಗ್ಗೆ ಒಂದು ಸಮಗ್ರವಾಗಿ ತನಿಖೆ ಆಗ್ಬೇಕು ಮತ್ತೆ ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಒಂದು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಒಂದು ದೂರದಲ್ಲಿ ಉಲ್ಲೇಖವನ್ನು ಸಹ ಮಾಡಿರುವಂತದ್ದು ಸೌಮ್ಯ ಈಗ ಆಲ್ರೆಡಿ ಎಸ್ಐಟಿ ತನಿಖೆಯನ್ನ ಶುರು ಮಾಡಿರುವಂತದ್ದು ಈಗ ದೂರು ಕೊಟ್ಟಿರೋದ್ರಿಂದಾಗಿ ಇಮಿಡಿಯೇಟ್ ಆಗಿ ಎಫ್ಐಆರ್ ಹಾಕ್ತಾರ ಹೇಗೆ ಸೌಮ್ಯ ಯಾಕಂದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನಿನ್ನೆಯಿಂದಲೂ ಸಹ ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ ಮತ್ತೆ ಅವರು ಸಹ ಇದ್ರ ಬಗ್ಗೆ ಯಾರಾದ್ರೂ ದೂರು ಕೊಟ್ರೆ ನಾವು ಎಫ್ಐಆರ್ ಮಾಡ್ಕೊಂಡು ಮುಂದಿನ ತನಿಖೆಯನ್ನ ಇನ್ನು ಸಾಕಷ್ಟು ಜೋರಾಗಿ ತನಿಖೆ ಮಾಡಬಹುದು ಮತ್ತೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರ ಮೇಲೆ ಒಂದು ಕ್ರಮವನ್ನು ಸಹ ಜರುಗಿಸೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಹೇಳ್ತಾ ಇದ್ರು ಈಗ ಅದಕ್ಕೆ ಪುಷ್ಟಿ ಕೊಡುವಂತ ಈಗ ಇವರು ದೂರು ಕೊಡ್ತಾ ಇರೋದ್ರಿಂದ ಬಹುಶಃ ಹಿರಿಯ ಅಧಿಕಾರಿಗಳು ಇದನ್ನ ಪರಿಗಣನೆಗೆ ತೆಗೆದುಕೊಂಡು ಈ ಬಗ್ಗೆ ಒಂದು ಎಫ್ಐಆರ್ ಮಾಡಿ ನಂತರ ಇನ್ನಷ್ಟು ಚುರುಕಾಗಿ ತನಿಖೆಯನ್ನು ಮಾಡಬಹುದು ಮತ್ತೆ ಯಾರ್ಯಾರೆಲ್ಲ ಇದರಲ್ಲಿ ಹೆಸರುಗಳು ಕೇಳಿ ಬರ್ತಿದೆ ಅವ್ರ ಮೇಲೆ ಒಂದು ಕಾನೂನಾತ್ಮಕವಾಗಿ ಕ್ರಮ ಜರುಗಿಸೋದಕ್ಕೂ ಸಹ ಒಂದು ಅವಕಾಶ ಸಿಕ್ಕಂತಾಗುತ್ತೆ ಬಹುಶಃ ಅಧಿಕಾರಿಗಳು ಇದನ್ನ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ಮುಂದೆ ಇದನ್ನ ಎಫ್ಐಆರ್ ಮಾಡಬೇಕಾಥವಾ ಯಾವ ರೀತಿ ಇದನ್ನ ಕನ್ಸಿಡರ್ ಮಾಡಿ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾಗಿ ಒಂದು ಚರ್ಚೆ ಆಗುವ ಸಾಧ್ಯತೆ ಇದೆ ಸೌಮ್ಯ ಇನ್ನು ದೂರು ಕೊಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ನಾಗರಾಜ್ ಅವರು ಏನಾದರೂ ಮಾತಾಡಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸೊಮ್ಮೆ ಅವರಿಗಾಗಲೇ ಒಂದು ಪೊಲೀಸ್ ಠಾಣೆ ಸದಾಶಿವನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರೇ ಹೇಳಿದಂತೆ ಒಂದು ದೂರನ್ನ ಸಹ ಈಗಾಗಲೇ ಬರ್ಕೊಂಡು ಬಂದಿರುವಂತದ್ದು ಬಹುಶಃ ಅಲ್ಲಿ ಠಾಣಾಧಿಕಾರಿಗಳಿಗೆ ದೂರನ್ನ ಕೊಟ್ಟು ಅನಂತರ ಈ ಬಗ್ಗೆ ಒಂದು ಪ್ರತಿಕ್ರಿಯೆ ಒಂದು ಕೊಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ಕಳೆದ ಒಂದು ವಾರದಿಂದ ಜಾರಕಿಹೊಳಿ ಕುಟುಂಬದವರು ಒಂದು ದೂರು ಕೊಡೋ ಬಗ್ಗೆ ಒಂದು ನಿರ್ಧಾರವನ್ನು ಮಾಡಿದ್ರು ಸೋಮವಾರ ಅಥವಾ ಶನಿವಾರದಲ್ಲಿ ದೂರು ಕೊಡ್ತೀವಿ ಅಂತ ಹೇಳಿ ಆದ್ರೆ ಇವತ್ತು ಆ ಒಂದು ದೂರನ್ನ ಕೊಡ್ತಾ ಇರೋದ್ರಿಂದ ಈಗ ಈ ಬಗ್ಗೆ ಒಂದು ತನಿಖೆಯನ್ನು ಸಹ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದು ಸಹ ಕಾದು ನೋಡ್ಬೇಕಾಗುತ್ತೆ ಸೌಮ್ಯ ಈಗ ನಾಗರಾಜ್ ಅವರು ಒಬ್ಬರೇ ಬಂದಿರುವಂತದ್ದ ಅಥವಾ ರಮೇಶ್ ಜಾರಕಿಹೊಳಿ ಅವರ ಬೇರೆ ಇನ್ಯಾರಾದ್ರೂ ಆಪ್ತರು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಬಂದಿದಾರ ಅವರ ಅಭಿಮಾನಿಗಳು ಯಾರಾದ್ರೂ ಬಂದಿದಾರ ಹೇಗೆ ಸೌಮ್ಯ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಏನಿದ್ರೆ ಅವರು ಬಂದಿರುವಂತದ್ದು ಮತ್ತೆ ಅವರ ಆಪ್ತ ವಲಯದಲ್ಲಿ ಇದ್ದಂತ ನಾಗರಾಜ್ ಅವರು ಈಗ ದೂರನ್ನ ಕೊಡ್ತಾ ಇರುವಂತದ್ದು ಯಾಕಂದ್ರೆ ತುಂಬಾ ಆತ್ಮೀಯತೆ ಇತ್ತು ಮತ್ತೆ ಒಡನಾಟವು ಸಹ ಇರೋದ್ರಿಂದ ಈ ಒಂದು ಸಿಡಿ ಹಗರಣದ ಬಗ್ಗೆ ಒಂದು ಸಾಕಷ್ಟು ಮಾಹಿತಿ ಸಹ ಅವ್ರಿಗಿತ್ತು ಅವರು ಈಗ ಒಂದು ದೂರನ್ನ ದಾಖಲು ಮಾಡ್ತಾ ಇದ್ದಾರೆ ಬಹುಶಃ ಈ ಒಂದು ಎಲ್ಲಾ ಬೆಳವಣಿಗೆಗಳ ಹಿಂದೆ ಒಂದು ದೊಡ್ಡ ಕೈವಾಡ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಷಡ್ಯಂತ್ರಗಳು ಇರೋದ್ರಿಂದ ಈ ಬಗ್ಗೆ ಒಂದು ಸಮಗ್ರ ತನಿಖೆಗೆ ಆಗ್ರಹಿಸಿ ಅವ್ರೀಗ ಒಂದು ಜಾರಕಿಹೊಳಿ ಅವರ ಒಂದು ಪರವಾಗಿ ಈ ಒಂದು ದೂರನ್ನ ದಾಖಲು ಮಾಡೋದಕ್ಕೆ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಸೌಮ್ಯ ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ತನಿಖೆಗೆ ಆಗ್ರಹಿಸಿ ಇದೀಗ ರಮೇಶ್ ಜಾರಕಿಹೊಳಿ ಅವರಿಂದಲೂ ಕೂಡ ದೂರು ದಾಖಲಾಗಿದೆ ಸದಾಶಿವನಗರದ ಪೊಲೀಸ್ ಠಾಣೆಗೆ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ನಾಗರಾಜ್ ದೂರನ್ನ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಬಹಳ ಆಪ್ತರಾಗಿರುವಂತಹ ನಾಗರಾಜ್ ಅವರು ಇದೀಗ ದೂರಿನ ಪ್ರತಿಯನ್ನ ಪೊಲೀಸ್ ಠಾಣೆಗೆ ತಂದು ಕೊಟ್ಟಿರುವಂತದ್ದು ಅಲ್ಲದೆ ಈ ಒಂದು ಪ್ರಕರಣದಲ್ಲಿ ವೈಯಕ್ತಿಕವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಸಾಕಷ್ಟು ಹಾನಿಯಾಗಿದೆ ಹಾಗಾಗಿ ಈ ಒಂದು ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಮಾಡಬೇಕು ತಪ್ಪಿತಸ್ಥರಿಗೆ ಸರಿಯಾದಂತಹ ಶಿಕ್ಷೆಯನ್ನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ದೂರಿನಲ್ಲೂ ಕೂಡ ಉಲ್ಲೇಖವನ್ನ ಮಾಡಲಾಗಿದೆ ನಾಗರಾಜ್ ಹಾಗೆ
ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಕೂಡ ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಆಪ್ತರಾಗಿರುವಂತ ನಾಗರಾಜ್ ಅವರು ಇದಕ್ಕೆ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಸಿಡಿ ಕೇಸ್ ಗೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ಆಗಬೇಕು ಅಂತ ದೂರನ ಕೊಟ್ಟಿದ್ದಾರೆ ಆಲ್ರೆಡಿ ಇದಿಗ ಎಸ್ಐಟಿ ಸಮಗ್ರವಾಗಿ ತನಿಖೆಯನ್ನ ಶುರು ಮಾಡಿದೆ ಇದರ ಮಧ್ಯೆ ಇನ್ನು ರಮೇಶ್ ಜಾರಕಿಹೊಳಿ ಅವರಿಂದ ದೂರು ದಾಖಲಾಗಿರಲಿಲ್ಲ ಹಾಗಾಗಿ ಇದಿಗ ದೂರಿನ ಪ್ರತಿಯನ್ನ ಠಾಣೆಗೆ ತಂದು ಕೊಟ್ಟಿದ್ದಾರೆ ನಾಗರಾಜ್ ಅವರು ಮಾತನಾಡುವುದಕ್ಕೆ ವಕೀಲರಾಗಿರುವಂತ ಕೆವಿ ಧನಂಜಯ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ತೆ ಧನಂಜಯ ಅವರೇ ನಮಸ್ತೆ ಮೇಡಂ ಈಗ ಒಂದ ಕಡೆ ಎಸ್ಐಟಿ ಕೂಡ ಈಗ ಆಲ್ರೆಡಿ ತನಿಖೆಯನ್ನ ಶುರು ಮಾಡಿದೆ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರಿಂದ ಕೂಡ ಇದೀಗ ದೂರು ದಾಖಲಾಗಿರುವಂತದ್ದು ಸೋ ಇದೀಗ ನಾವು ಕಾನೂನಿನ ಪ್ರಕಾರ ನೋಡೋದಾದ್ರೆ ಯಾವ ರೀತಿಯಾಗಿ ಈಗ ದೂರು ದಾಖಲಾಗಿರುವಂತದ್ದು ಮತ್ತೆ ಈಗ ತನಿಖೆ ನಡೀತಾ ಇರುವಂತದ್ದು ಇದೆರಡರ ಬಗ್ಗೆ ಮಾತಾಡೋದಾದ್ರೆ ವೆಲ್ ಮೊದಲನೇದಾಗಿ ಈಗ ಒಂದು ಸರ್ಕಮ್ಸ್ಟೆನ್ಸಸ್ ನಲ್ಲಿ ಅವರು ದೂರನ್ನ ದಾಖಲಿಸಿದ್ರೆ ಆ ದೂರನಲ್ಲಿ ಸ್ಪೆಸಿಫಿಕಲಿ ಎರಡರಲ್ಲಿ ಮೇಲ್ನೋಟಕ್ಕೆ ಎರಡು ಬೇರೆ ಬೇರೆ ತರನಾದ ಒಂದು ಕ್ಲೇಮ್ಸ್ ಅನ್ನು ಮಾಡಬಹುದು ಒಂದು ವಿಡಿಯೋ ಫೇಕ್ ಒಂದ್ ವೇಳೆ ವಿಡಿಯೋ ಫೇಕ್ ಆಗಿದ್ರೆ ವಿಡಿಯೋ ಫೇಕ್ ಅಂತ ಹೇಳ್ಬೋದು ಸೊ ದೆನ್ ಫೋರ್ಜರಿ ಆಗುತ್ತೆ ಫೋರ್ಜರಿ ಇಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಸೊ ಅಥವಾ ಅವರು ಅದನ್ನ ವಿಡಿಯೋ ನೈಜವಾಗಿರುವಂತದ್ದು ಅಂತ ಶುರು ಮಾಡೋದಾದ್ರೆ ದೆನ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ತಗೊಳ್ಬೇಕಾಗತ್ತೆ ಸೊ ಅವ್ರ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಸೊ ಅವರು ಕೊಟ್ಟಂತ ಕಂಪ್ಲೇಂಟ್ ನ ಮೇಲೆ ಎಫ್ಐಆರ್ ದಾಖಲಾದ ನಂತರ ತನಿಖೆ ಶುರುವಾಗುತ್ತೆ ಬಟ್ ಈ ಎಸ್ಐಟಿ ಗೆ ಈಗ ಯಾರನ್ನ ಕರೆದು ಪ್ರಶ್ನೆ ಮಾಡಿದ್ದಾರೆ ಅವರಿಗೆ ಆ ಕರೆದು ಪ್ರಶ್ನೆ ಮಾಡುವಂತ ಅಧಿಕಾರ ಇರಲಿಲ್ಲ ಒಂದ್ ವೇಳೆ ಯಾರನ್ನಾದ್ರೂ ವಶಕ್ಕೆ ತಗೊಂಡಿದ್ರೆ ಅದು ಕಾನೂನು ಬಾಹಿರ ಆಗುತ್ತೆ ಮತ್ತೆ ವಶಕ್ಕೆ ತಗೊಂಡಿರುವಂತವ್ರು ಆ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಇಲ್ಲಿಗಲ್ ಕನ್ಫೈನ್ಮೆಂಟ್ ಕಂಪ್ಲೇಂಟ್ ಕೊಟ್ರೆ ಅವ್ರ ಮನೆಗೆ ಹೋಗ್ತಾರೆ ಓಕೆ ಅಂದ್ರೆ ಈಗ ಸ್ವತಃ ಗೃಹ ಸಚಿವರೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು ಇವಾಗ ರಮೇಶ್ ಜಾರಕಿಹೊಳಿ ಅವರು ತನಿಖೆ ಆಗಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಗೃಹ ಸಚಿವರೇ ಈಗ ಎಸ್ಐಟಿ ಗೆ ಕೊಟ್ಟು ತನಿಖೆ ಮಾಡಿ ಅಂತ ಆದೇಶ ಕೊಟ್ಟ ಮೇಲೂ ಕೂಡ ಇದು ಕಾನೂನು ಬಾಹಿರ ಆಗುತ್ತಾ ಹೇಗೆ ಫಸ್ಟ್ ಆಫ್ ಆಲ್ ಗೃಹ ಸಚಿವರು ಕಾನೂನಿನ ಪ್ರಕಾರ ನಡ್ಕೊಳ್ಬೇಕಷ್ಟೇ ಗೃಹ ಸಚಿವರ ಒಂದ್ ವೇಳೆ ಕಾನೂನು ಎಲ್ಲರನ್ನು ಇಟ್ ಬೈಂಡ್ಸ್ ಎವ್ರಿಬಡಿ ಪ್ರೆಸಿಡೆಂಟ್ ಇರ್ಬೋದು ಅಥವಾ ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಗೃಹ ಸಚಿವರಿರ್ಬೋದು ಎಸ್ಐಟಿ ಗೆ ಎಫ್ಐಆರ್ ಇಲ್ಲದ ಹೊರತು ಯಾವುದೇ ವ್ಯಕ್ತಿಯನ್ನ ಬಂಧಿಸುವ ಅಥವಾ ವಶಕ್ಕೆ ಪಡೆಯುವಂತ ಅಧಿಕಾರ ಇರೋದಿಲ್ಲ ಅಂಡ್ ಎಸ್ಐಟಿ ಯಾವಾಗ ಯಾವುದೇ ವ್ಯಕ್ತಿಯನ್ನ ವಶಕ್ಕೆ ಪಡೆಯುತ್ತೆ ದಟ್ ಈಸ್ ಇಲ್ಲೀಗಲ್ ಕನ್ಫೈನ್ಮೆಂಟ್ ಅಂಡ್ ಇವರು ಜಾರಕಿಹೊಳಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು ಒಂದ್ ವೇಳೆ ಆ ಕಂಪ್ಲೇಂಟ್ ನಲ್ಲಿ ಫೋರ್ಜರಿ ಅಥವಾ ಬ್ಲಾಕ್ ಮೇಲ್ ಅನ್ನುವಂತ ಅಂಶವನ್ನ ಹೇಳಿದ್ರೆ ಅದ್ರ ಮೇಲೆ ಎಫ್ಐಆರ್ ದಾಖಲಾದ ನಂತರ ಆ ಎಫ್ಐಆರ್ ಅನ್ನ ಸಾಧಾರಣವಾಗಿ ಯಾವುದೇ ಒಂದು ಪೊಲೀಸ್ ಪೊಲೀಸ್ ಠಾಣೆಯ ಅಧಿಕಾರಿ ಅದನ್ನ ತನಿಖೆ ಮಾಡುವಂತಿತ್ತು ಅದನ್ನ ಎಸ್ಐಟಿ ಗೆ ರವಾನೆ ಮಾಡಬಹುದು ಆದ ನಂತರ ಎಸ್ಐಟಿ ಅವರು ತಗೊಳ್ಳುವಂತ ವಶಕ್ಕೆ ತಗೊಳ್ಳುವಂತದ್ದೆಲ್ಲವೂ ಕೂಡ ಕಾನೂನು ಕ್ರಮವಾಗಿರುತ್ತೆ ಬಟ್ ಬಿಫೋರ್ ದಟ್ ಮಾಡಿರುವಂತದ್ದು ತಪ್ಪಾಗುತ್ತೆ ಬಟ್ ಇಟ್ಸ್ ಆಲ್ ರೈಟ್ ಈಗ ಎಫ್ಐಆರ್ ದಾಖಲಾದ ನಂತರ ಅದನ್ನ ಹಸ್ತಾಂತರ ಮಾಡಬಹುದು ಹಸ್ತಾಂತರ ಮಾಡಿದ್ರೆ ಇಟ್ ವಿಲ್ ಬಿ ಅ ಪ್ರಾಪರ್ ಥಿಂಗ್ ಟು ಡೂ ಓಕೆ ಇವಾಗ ಆಲ್ರೆಡಿ ಅಂದ್ರೆ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಇವಾಗ ಆ ಪ್ರಕಾರ ಇವಾಗ ಎಫ್ಐಆರ್ ಆಗಿ ತನಿಖೆ ಶುರು ಮಾಡ್ತಾರೆ ನೀವು ಎರಡು ಆಂಗಲ್ ಅಲ್ಲಿ ಹೇಳ್ತಾ ಇದ್ರಿ ಒಂದು ಫೋರ್ಜರಿ ಮಾಡಿದ್ದಾರೆ ಅಂತ ಇನ್ನೊಂದು ಮತ್ತೊಂದು ಬ್ಲ್ಯಾಕ್ ಮೇಲ್ ಮಾಡಿರಬಹುದು ಅಂತ ಸೊ ಸ್ವತಃ ರಮೇಶ್ ಜಾರಕಿಹೊಳಿ ಅವರೇ ನನ್ನದೇನೂ ತಪ್ಪಿಲ್ಲ ಅದು ನಾನು ಇರಲಿಲ್ಲ ಅದರಲ್ಲಿ ಅಂತ ಅವರ ಕುಟುಂಬದವರು ಕೂಡ ಹೇಳ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಅದೇ ಆಂಗಲ್ ನಲ್ಲಿ ಮಾತನಾಡಿರೋದ್ರಿಂದ ಅದೇ ಆಂಗಲ್ ಅಲ್ಲಿ ಹಾಗಾದ್ರೆ ಈಗ ತನಿಖೆ ನಡೆಯುತ್ತಾ ಹೇಗೆ ಫಸ್ಟ್ ಆಫ್ ಆಲ್ ಅವರು ಯಾವ ಒಂದು ಅಂಶವನ್ನ ಹೇಳಿದರೆ ಅವರ ಕಂಪ್ಲೇಂಟ್ ನಲ್ಲಿ ನನ್ಗೆ ಗೊತ್ತಿಲ್ಲ ಬಟ್ ನಾನು ಸಾಧಾ ಅಸಂಪ್ಷನ್ಸ್ ಬೇಸಿಸ್ ಮೇಲೆ ಹೇಳ್ತಿರುವಂತದ್ದು ಏನಂದ್ರೆ ಈಗಾಗಲೇ ವಿಡಿಯೋ ಸಾರ್ವಜನಿಕ ವಲಯದಲ್ಲಿ ಒಂದು ಪಬ್ಲಿಸೈಸ್ ಆಗಿರೋದ್ರಿಂದ ಆ ವಿಡಿಯೋನಲ್ಲಿ ಕಂಡಿರುವಂತ ದೃಶ್ಯ ನೈಜವಾಗಿದ್ದ ಪಕ್ಷದಲ್ಲಿ ಸೊ ಫೋರ್ಜರಿ ಅಂತ ಹೇಳಿದ್ರೆ ಸುಳ್ಳು ಕಂಪ್ಲೇಂಟ್ ಕೊಟ್ಟ ಹಾಗಾಗತ್ತೆ ನೀವು ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಸ್ಟೇಷನ್ ಗೆ ಅದೇ ಒಂದು ಅಪರಾಧ ಆಗತ್ತೆ ಒಂದು ವೇಳೆ ವಿಡಿಯೋ ನೈಜವಾಗಿದ್ದ ಪಕ್ಷದಲ್ಲಿ ಅದನ್ನ ಹೊರಗಡೆ ಬಿಡದೇರೋ ಹಾಗೆ ಬ್ಲಾಕ್ ಮೇಲ್ ಮಾಡಿದ್ರು ಇಂತ ವ್ಯಕ್ತಿಗಳು ಅಂತ ಏನಾದ್ರು ಇವರ ಒಂದು ಕಂಪ್ಲೇಂಟ್ ಆಗಿದ್ರೆ ಆ ವ್ಯಕ್ತಿಗಳನ್ನ ಹೆಸರಿಸ್ಬೇಕಾಗತ್ತೆ ಹೆಸರಿಸ್ಬಿಟ್ಟು ಹೇಳ್ಬೇಕಾಗತ್ತೆ ಇಂತ ವ್ಯಕ್ತಿಗಳು ಬ್ಲಾಕ್ ಮೇಲ್ ನಲ್ಲಿ ತೊಡಗಿದ್ದಾರೆ ಅಂತ ಸೊ ಈ ಎರಡು ತರನಾದ ಕಂಪ್ಲೇಂಟ್ಗಳು ಐ ಮೀನ್ ಮೇಲ್ನೋಟಕ್ಕೆ ಕಾಣಿಸುತ್ತೆ ಬಟ್ ಒಂದು ವೇಳೆ ನಾನು ಸಚಿವನಾಗಿದ್ದೆ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರೆ
ಅದ್ಯಾವುದು ಕ್ರೈಮ್ ಆಗೋದಿಲ್ಲ ಓಕೆ ಯಾಕೆಂದ್ರೆ ಯಾರಾದರೂ ಒಂದು ವೇಳೆ ಇವರ ರಾಜಕೀಯ ವೈರಿಗಳೇ ಇವರನ್ನ ಹನಿ ಟ್ರ್ಯಾಪ್ ಮಾಡುವಂತದ್ದು ಮತ್ತೆ ಆ ವಿಡಿಯೋವನ್ನ ಸಾರ್ವಜನಿಕವಾಗಿ ಬಹಿರಂಗಗೊಳಿಸಿದ ಪಕ್ಷದಲ್ಲಿ ದಟ್ಸ್ ನಾಟ್ ಅ ಕ್ರೈಮ್ ಓಕೆ ಸೋ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದಾದ್ರೆ ಇವರು ಅಲ್ಲಿಂದ ಹೇಳಬೇಕಾಗುತ್ತೆ ಸೋ ಈದರ್ ಇವರು ಇಲ್ಲದೇ ಇರುವಂತ ವಿಡಿಯೋವನ್ನ ಇವರು ಇರೋ ಹಾಗೆ ವಿಡಿಯೋ ಮಾಡಿದ್ದಾರೆ ಅಂದ್ರೆ ದಟ್ ಬಿಕಮ್ಸ್ ಫೋರ್ಜರಿ ಸೋ ಹಾಗಾದ್ರೆ ಇದು ಕ್ರೈಮ್ ಅಲ್ಲ ಅಂತಂದ್ರೆ ಯಾವ ರೀತಿಯ ಒಂದು ಪ್ರಕರಣ ಅಂತ ಪರಿಗಣಿಸಿ ತನಿಖೆನ ಮಾಡ್ತಾರೆ ಹಾಗಾದ್ರೆ ವೆಲ್ ಕಂಪ್ಲೈಂಟ್ ಅನ್ನು ನೋಡಿದ್ರೆ ಅಥವಾ ಕಂಪ್ಲೈಂಟ್ ನಲ್ಲಿ ಏನಿದೆ ಅಂತ ಒಂದು ವೇಳೆ ನೀವೇನಾದ್ರೂ ಓದಿ ಹೇಳಿದ್ರೆ ಇಟ್ಸ್ ಮಚ್ ಈಸಿಯರ್ ಈಗಲೇ ಆನ್ ದ ಸ್ಪಾಟ್ ಹೇಳ್ಬೋದು ಓಕೆ ಬಟ್ ನಾನು ಆಕ್ಚುಲಿ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಸಿಕ್ಕಿರುವಂತಹ ಮಾಹಿತಿಯನ್ನ ಆಧರಿಸಿ ಐ ಆಮ್ ಸೇಯಿಂಗ್ ಅವ್ರಿಗೆ ಏನಾದ್ರೂ ಒಂದು ವೇಳೆ ಅವರ ವಕೀಲರು ಅಡ್ವೈಸ್ ಮಾಡಿದ್ರೆ ಕಾನೂನಾತ್ಮಕವಾಗಿ ಯಾವ ತರನಾದ ಕಂಪ್ಲೇಂಟ್ ಅನ್ನು ಕೊಡಬಹುದು ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಎರಡು ನಿಟ್ಟುಗಳಿದ್ವು ಎರಡು ಆಯಾಮಗಳಿದ್ವು ಆ ಎರಡು ಆಯಾಮದ ಒಳಗೆ ಒಂದನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿರ್ತೇನೆ ಬಟ್ ಅವರು ಫೋರ್ಜರಿ ಅಲಿಗೇಷನ್ ಮಾಡದೆ ಹೋದ್ರೆ ದೆನ್ ಬ್ಲಾಕ್ ಮೇಲ್ ಅನ್ನ ಹೇಳಬೇಕಾಗುತ್ತೆ ಓಕೆ ಓಕೆ ಥ್ಯಾಂಕ್ ಯು ಧನಂಜಯ್ ಅವರೇ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ವೆಲ್ಕಮ್ ಬ್ಯಾಕ್ ಸಿಡಿ ಬಿಡುಗಡೆ ಮಾಡಿ ತೇಜೋವಧೆ ಮಾಡಿದ್ದಾರೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ದೂರು ನೀಡಲಾಗಿದೆ ದೂರಿನ ಬಗ್ಗೆ ಡಿಸಿಪಿ ಅನುಚೇತ್ಗೆ ಮಾಹಿತಿ ರವಾನೆ ಮಾಡಲಾಗಿದೆ ಇದಕ್ಕೆ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ನಾಗರಾಜ್ ಅವರು ದೂರನ್ನ ಕೊಟ್ಟಿದ್ದಾರೆ ದೂರಿನಲ್ಲಿ ಸಿಡಿ ಬಿಡುಗಡೆ ಮಾಡಿ ತೇಜೋವಧೆ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ ಇನ್ನು ದೂರಿನ ಬಗ್ಗೆ ಡಿಸಿಪಿ ಅನುಚೇತ್ಗೆ ಮಾಹಿತಿ ರವಾನೆ ಆಗಿದೆ ನಕಲಿ ಸಿಡಿ ಎಂದು ಠಾಣೆಗೆ ದೂರು ಸಲ್ಲಿಕೆಯಾಗಿದೆ ನಕಲಿ ಸಿಡಿ ಬಗ್ಗೆ ತನಿಖೆ ನಡೆಸುವಂತೆ ದೂರನ್ನು ನೀಡಲಾಗಿದೆ ನಕಲಿ ಸಿಡಿಯಿಂದ ಬೆದರಿಕೆ ತೇಜೋವಧೆ ಅಂತ ದೂರು ದಾಖಲಾಗಿದೆ ರಮೇಶ್ ಜಾರಕಿಹೊಳಿ ಅವರಿಂದ ಕೂಡ ಇದೀಗ ದೂರು ದಾಖಲಾಗಿರುವಂತದ್ದು ಒಂದ್ ಕಡೆ ಎಸ್ಐಟಿ ಆಲ್ರೆಡಿ ತನಿಖೆಯನ್ನ ಶುರು ಮಾಡಿದೆ ಆದ್ರೆ ಎಫ್ಐಆರ್ ಕೂಡ ಆಗಿರಲಿಲ್ಲ ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರಿಂದ ಕೂಡ ಇದೀಗ ದೂರು ದಾಖಲಾಗಿದೆ ಸದಾಶಿವನಗರ ಠಾಣೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ನಾಗರಾಜ್ ಅವರು ದೂರನ್ನ ಕೊಟ್ಟಿದ್ದಾರೆ ಈ ದೂರಿನಲ್ಲಿ ನಕಲಿ ಸಿಡಿ ಅಂತ ಉಲ್ಲೇಖ ಮಾಡಲಾಗಿದೆ ಅಲ್ಲದೆ ನಕಲಿ ಸಿಡಿಯನ್ನ ಮಾಡಿ ರಮೇಶ್ ಜಾರಕಿಹೊಳಿ ಅವರ ತೇಜೋವಧೆ ಮಾಡಲಾಗಿದೆ ಅಂತ ಕೂಡ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದೀವಿ ಇದೀಗ ನಾಗರಾಜ್ ಅವರು ಸದಾಶಿವನಗರ ಠಾಣೆಗೆ ಆಗಮಿಸಿ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ದೂರನ್ನ ಕೊಟ್ಟಿದ್ದಾರೆ ಈ ದೂರಿನಲ್ಲಿ ರಮೇಶ್ ಜಾರಕಿಹೊಳಿ ಅವರ ತೇಜೋವಧೆ ಮಾಡಲಾಗಿದೆ ಅಂತ ಹೇಳಲಾಗಿದೆ ಅಲ್ಲದೆ ನಕಲಿ ಸಿಡಿಯನ್ನ ಮಾಡಿ ಈ ರೀತಿಯಾಗಿ ತೇಜೋವಧೆ ಮಾಡಿದ್ದಾರೆ ಅಂತ ದೂರಿನಲ್ಲಿ ಹೇಳಿದ್ದಾರೆ ಸದಾಶಿವನಗರ ಠಾಣೆಗೆ ರಮೇಶ್ ಜಾರಕಿಹೊಳಿ ಅವರ ಆಪ್ತ ನಾಗರಾಜ್ ಅವರು ಬಂದು ದೂರನ್ನ ಕೊಟ್ಟಿದ್ದಾರೆ ನಕಲಿ ಸಿಡಿ ಅಂತಲೇ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಮೂಲಕ ರಮೇಶ್ ಜಾರಕಿಹೊಳಿ ಅವರ ತೇಜೋವಧೆ ಮಾಡಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ವೇದಿಕೆ ಕಲ್ಪಿಸ್ತಾ ಇದೆ ಬೈಜೂಸ್ ಇಂಜಿನಿಯರ್ಸ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ 8ಕ್ಕೆ ಪ್ರಸಾರ ಆಗಲಿದೆ ಈ ವಾರದ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಮುಂಬೈನ 14 ವರ್ಷದ ತಬಲಾ ವಾದಕ ತೃಪ್ತರಾಜ್ ಈ ಕಾರ್ಯಕ್ರಮದ ಒಂದು ಝಲಕ್ ನಿಮ್ಮ ಮುಂದೆ ನನ್ನ ಹೆಸರು ತೃಪ್ತರಾಜ್ ಪಾಂಡ್ಯ ನನಗೆ 14 ವರ್ಷ ವಯಸ್ಸು ನನಗೆ ತಬಲಾ ಬಾರಿಸಲು ತುಂಬಾ ಹಿಡಿಸುತ್ತೆ ಮತ್ತೆ ಇದೇ ನನ್ನ ಪ್ರೊಫೆಷನ್ ಮತ್ತು ಪ್ಯಾಷನ್ನು ಇಡೀ ಜಗತ್ತಿನಲ್ಲಿನ ಇಂಡಿಯನ್ ಕ್ಲಾಸಿಕಲ್ ಅನ್ನು ನಾನು ರೆಪ್ರೆಸೆಂಟ್ ಮಾಡ ಬಯಸ್ತೀನಿ ಇವನು ಯಂಗ್ ಜೀನಿಯರ್ಸ್ ಇವನ ಬೆಳ್ಳುಗಳ ಜಾದು ನೋಡಿದ ಜನ ಅಂತಾರೆ ವಾಹ್ ಚೋಟೆ ಉಸ್ತಾದ್ ಇವನು ಯಂಗ್ ಜೀನಿಯರ್ಸ್ ಇವನು ತನ್ನ 2 ವರ್ಷ ವಯಸ್ಸಿಗೆ ಪಾತ್ರಗಳಿಂದಲೇ ತಬಲ ನುಡಿಸಿ ಬೆಳೆಯುವಂತ ಸಿರಿಯನ್ನ ಬಾಲ್ಯದಲ್ಲೇ ಅನ್ನೋದನ್ನ ತೋರಿಸಿಕೊಟ್ಟ ಇವನು ಯಂಗ್ ಜೀನಿಯರ್ಸ್ ತನ್ನ 3ನೇ ವರ್ಷದಲ್ಲೇ ಆಲ್ ಇಂಡಿಯಾ ರೇಡಿಯೋದಲ್ಲಿ ತನ್ನ ಮೊದಲ ಕಚೇರಿಯನ್ನ ನಡೆಸಿಕೊಟ್ಟಿದ್ದ ಮುಂದೆ 4ನೇ ವಯಸ್ಸಿಗೆ ದೂರದರ್ಶನದಲ್ಲಿ ಕಾಣಿಸಿಕೊಂಡ 6 ವರ್ಷಕ್ಕೆಲ್ಲ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತನ್ನ ಹೆಸರು ನಮೂದಿಸಿದ್ದ ವಿಶ್ವದ ಅತಿ ಕಿರಿಯ ತಬಲವಾದಕ ನೆಟ್ವರ್ಕ್ 18 ನ ಈ ಅದ್ಭುತ ಶೋನಲ್ಲಿ ಅಪ್ರತಿಮ ಪ್ರತಿಭೆ ಮುಂಬೈನ 13 ವರ್ಷದ ತಬಲವಾದಕ ತೃಪ್ತರಾಜ್ ಪಾಂಡ್ಯ ತಬಲದ ಈ ಚೋಟ ಉಸ್ತಾದ್ ಸಂಗೀತದ ಹಲವು ಕಲೆಗಳಲ್ಲಿ ಪಾರಂಗತ ಅವನ ನಾಲಿಗೆಯಲ್ಲಿ ಶಾಸ್ತ್ರೀಯ ಸಂಗೀತ ರಾರಾಜಿಸುತ್ತಿದೆ ಡೋಲಕ್ ಹಾರ್ಮೋನಿಯಂ ಕಾಂಗೋ ಮತ್ತು ಡ್ರಮ್ ಕೂಡ ಬಾರಿಸ್ತಾನೆ ಎರಡು ಸಾವಿರದ 2019 ಪ್ರಧಾನಮಂತ್ರಿ ರಾಷ್ಟ್ರೀಯ ಪುರಸ್ಕಾರ ಪಡೆದುಕೊಂಡಿದ್ದಾನೆ ಈ ಬಾಲಕ ಬರ್ತಿದ್ದಾನೆ ಈ ಯಂಗ್ ಜೀನಿಯರ್ಸ್ ಇದೇ ಶನಿವಾರ ರಾತ್ರಿ 8 ಗಂಟೆಗೆ
ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.